ಈಗ ಕರ್ಕಾಟಕ ರಾಶಿ, ಈಗ ಕರ್ಕಾಟಕ ರಾಶಿಯವರಿಗೆ ನೋಡಿ, ಸಪ್ತಮದಲ್ಲಿ ಶನಿ ಇರುವಂಥದ್ದು, ಎಲ್ಲ ಒಂದು ಕಡೆ ಆರೋಗ್ಯದಲ್ಲಿ ಒಂದು ಚೇತರಿಕೆ ನೀವು ಕಂಡಿದ್ದೀರಿ ಒಂದು 3 ತಿಂಗಳಲ್ಲಿ ಮುಂಚೆ. ಆದರೆ ಮತ್ತೆ ಒಂದು 2 ತಿಂಗಳಿಂದ ಯಾಕೋ ಒಂದು ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವಂಥದ್ದು, ಗಂಡ ಹೆಂಡತಿ ಮಧ್ಯದಲ್ಲಿ ಏನೋ ಒಂದು ಸ್ವಲ್ಪ ಭಿನ್ನಾಭಿಪ್ರಾಯ ಕಾಣ್ತಾ ಇರುವಂಥದ್ದು, ಮತ್ತು ವ್ಯವಹಾರಗಳಲ್ಲಿ ಸ್ವಲ್ಪ ಅಡೆತಡೆಗಳು, ಇಲ್ಲ ಒಂದು ಕಡೆ ತಾಯಿಯ ಒಂದು ಆರೋಗ್ಯದಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಅನಾನುಕೂಲತೆ ನಾವು ಕಾಣ್ತಾ ಇರುವಂಥದ್ದು. ಸೊ ಹಾಗಾಗಿ ಕಟಕ ರಾಶಿಯವ್ರಿಗೆ ಇದನ್ನೊಂದು ಒಳ್ಳೆಯ ಮನಸ್ಸಿದ್ರು ಕೂಡ, ಇಲ್ಲ ಒಂದು ಕಡೆ ಏನಪ್ಪ ಇದು ದೇವರು ಇಷ್ಟೊಂದು ಕಷ್ಟ ಕೊಟ್ಬಿಟ್ಟ ಅಂತ ನಿಮಗೆ ಮನಸ್ಸಿಗೆ ಅನ್ನಿಸ್ತಾನೆ ಇರುತ್ತೆ. ಇಲ್ಲೊಂದು ಕಡೆ ನೋಡಿ, ನಿಮ್ಮ ಒಂದು ಚಂಚಲತೆ, ನಿಮ್ಮ ಒಂದು ಸ್ಥಿರವಾಗಿ ನಿಂತ್ಕೊಂಡು ಯೋಚನೆ ಮಾಡಿ ನೋಡಿ. ಮುಖ್ಯವಾಗಿ ಕರ್ಕಾಟಕ ರಾಶಿ ಸ್ವಲ್ಪ ಮೆಡಿಟೇಷನ್ ಮಾಡಿ, ಅದರಿಂದ ಏನಾಗುತ್ತೆ ನಿಮ್ಮಲ್ಲಿ ಮನಸ್ಸಲ್ಲಿ ಏನೋ ಒಂದು ವಿಚಾರಗಳೇನಾಗುತ್ತೆ ಸ್ಥಿರವಾಗಿ ನಿಲ್ಲುತ್ತೆ. ಇಲ್ಲಾಂದರೆ ಕನ್ಫ್ಯೂಷನಲ್ಲಿ ಯಾವುದೋ ಒಂದು ನಿರ್ಧಾರಗಳು ತಗೊಳ್ಳೋದು ಆತರಾತ್ರವಾಗಿ ಮಾಡೋಂಥದ್ದು ಬೇಡ ಅಂತ ತಿಳಿಸ್ಕೊಡ್ತೀನಿ ನೋಡಿ. ಮುಖ್ಯವಾಗಿ ಕರ್ಕಾಟಕ ರಾಶಿಯವ್ರಿಗೆ ಎಲ್ಲೋ ಒಂದು ಕಡೆ ವಿವಾಹದಲ್ಲಿ ಸ್ವಲ್ಪ ವಿಳಂಬ ಆಗುವಂಥದ್ದು, ಮತ್ತು ಅವರ ಒಂದು ಕೆಲಸದಲ್ಲಿ ಸ್ವಲ್ಪ ಅನಾನುಕೂಲತೆಗಳು ಕೂಡ ನಾವು ಕಾಣುವಂಥದ್ದು ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಎಲ್ಲೋ ಒಂದು ಕಡೆ ಕರ್ಕಾಟಕ ರಾಶಿಯವ್ರಿಗೆ ಏನಿಸ್ತಾ ಇರುತ್ತೆ ಅಂದರೆ, ಎಲ್ಲೊಂದು ಕಡೆ ಈ ಒಂದು ಕೆಲಸನೇ ಬೇಡದನೋ, ನನಗೆ ಕೆಲಸನೇ ಬಿಟ್ಟುಬಿಡೋಣ, ಸೊ ಹೊಸದಾಗಿ ಏನಾದರೂ ಒಂದು ಮಾಡೋಣ, ಇದರಿಂದ ನಂಗೆ ಅಷ್ಟು ಲಾಭ ಸಿಗ್ತಾ ಇಲ್ಲ, ಅಥವಾ ಯಾಕೆ ಇಷ್ಟೊಂದು ಕಿರಿಕಿರಿ ಇತ್ತು, ಈ ಒಂದು ಮನಸ್ಸಲ್ಲಿ ಗೊಂದಲದಲ್ಲಿ ಇರುವಂಥದ್ದು. ಮತ್ತು ಕರ್ಕಾಟಕ ರಾಶಿಯವ್ರಿಗೆ ಎಲ್ಲ ಒಂದು ಕಡೆ ಕಾಲು ವಿಚಾರದಲ್ಲಿ, ಕಾಲಿಗೆ ಸಂಬಂಧಪಟ್ಟಾಗೆ, ಮತ್ತು ಪತ್ನಿಯ ಒಂದು ಆರೋಗ್ಯದಲ್ಲಿ ಕೂಡ ಒಂದು ಇಲ್ಲ ಒಂದು ವ್ಯತ್ಯಾಸ ಕಾಣುವಂಥ ಸಾಧ್ಯತೆಗಳು ಹೆಚ್ಚಾಗಿರುವಂಥದ್ದು ನೋಡಿ. ಹಾಗೆ ಮತ್ತು ಯಾರಿಗೆ ಒಂದು ಕ್ರೀಡಾಪಟುಗಳಿಗಾಗಲಿ ಕರ್ಕಾಟಕ ರಾಶಿಯವರಿಗೆ ಒಂದು ಒಳ್ಳೆಯ ದಿನಗಳಂತಲೇ ಕೂಡ ನಾವು ತಿಳಿಸ್ಕೊಡ್ಬೋದು, ಮತ್ತು ಒಂದು ಒಳ್ಳೆಯ ಅನುಕೂಲಗಳಾಗುವಂಥದ್ದು, ಮತ್ತು ಕರ್ಕಾಟಕ ರಾಶಿಯವರ ತಮ್ಮ ಸಹೋದರರು ಮತ್ತು ಅಕ್ಕಪಕ್ಕದವರಿಂದ ಒಂದು ಒಳ್ಳೆಯ ಒಂದು ನಿಮಗೆ ಕೋಆರ್ಡಿನೇಷನ್ ಸಿಗುವಂಥದ್ದು, ಅವರಿಂದ ಒಂದು ಒಳ್ಳೆಯ ಅನುಕೂಲಗಳಾಗುವಂಥದ್ದು ಸಾಧ್ಯತೆಗಳು, ಮತ್ತು ಅವರಿಂದ ಒಂದು ಒಂದು ಒಳ್ಳೆಯ ಫ್ರೆಂಡ್ಶಿಪ್ ಒಂದು ಬಾಂಧವ್ಯ ನಿಮಗೆ ಬೆಳೆಯುವಂಥದ್ದು, ಮತ್ತು ಈಗ ಎಲ್ಲ ಹಬ್ಬದ ಹರಿದಿನಗಳಲ್ಲಿ ಒಂದು ಒಳ್ಳೆಯ ಟ್ರಿಪ್ಪುಗಳಾಗುವಂಥ ಸಾಧ್ಯತೆಗಳು ಕೂಡ ಕಾಣುವಂಥದ್ದು ನೋಡಿ. 18 ನಂತರ ನಿಮಗೆ ಕರ್ಕಾಟಕ ರಾಶಿಯವರಿಗೆ ಈ ಟ್ರಾವೆಲ್ ಏಜೆನ್ಸಿಯವ್ರಿಗೆ ಮತ್ತು ಕ್ಯಾಟರಿಂಗ್ ಅವ್ರಿಗೆ ಒಂದು ಒಳ್ಳೆಯ ಒಂದು ಆರ್ಡರ್ಸು ಬರುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. 15 ಅಥವಾ 16 ನಂತರ, ಈ ನವಂಬರ್ 16 ನಂತರ ನಿಮಗೆ ಹೆಚ್ಚಿನ ಮಟ್ಟದಲ್ಲಿ ಅನುಕೂಲ ಆಗುವಂಥದ್ದು. ಮತ್ತು ರಿಯಲ್ ಎಸ್ಟೇಟ್ ಅವ್ರಿಗೆ ತುಂಬ ಚೆನ್ನಾಗಿದೆ ಕರ್ಕಾಟಕ ರಾಶಿಯವ್ರಿಗೆ, ವ್ಯವಹಾರಗಳಲ್ಲಿ ಸ್ವಲ್ಪ ಮಟ್ಟಿಗೆ ಅನುಕೂಲ ಆಗುವಂಥದ್ದು. ಹೊಸದಾಗಿ ಯಾವುದಾದ್ರು ಒಂದು ಪರ್ಚೇಸ್ ಮಾಡಬೇಕು, ಪ್ರಾಪರ್ಟಿಗಳು ಒಂದು ವ್ಯವಹಾರ ಮಾಡಬೇಕು, ಮತ್ತು ಟ್ರಾವೆಲಿಂಗಲ್ಲಿ ಇರುವಂಥದ್ದು ಗಾಡಿಗಳು ಪರ್ಚೇಸ್ ಮಾಡುವಂಥವ್ರು, ಸೊ ತುಂಬ ಒಂದು ಹೆಚ್ಚಿನ ಮಟ್ಟದಲ್ಲಿ ಒಂದು 18ನೇ ತಾರೀಕು ನಂತರ ನೀವು ಮಾಡಿ ಖಂಡಿತ ಕರ್ಕಾಟಕ ರಾಶಿಯವ್ರಿಗೆ ಅನುಕೂಲಗಳಾಗುವಂಥದ್ದು. ಇಲ್ಲೊಂದು ಕಡೆ ಕರ್ಕಾಟಕ ರಾಶಿಯಲ್ಲಿ ಇಷ್ಟೊಂದು ತೊಂದರೆ ಇದ್ದರೂ ಕೂಡ ಒಂದು ಗುರುವಿನ ಸ್ಥಾನ ತುಂಬ ಚೆನ್ನಾಗಿರೋದ್ರಿಂದ ಒಂದು ಭಾಗ್ಯಾಧಿಪತಿ ಅಂದರೆ ಇಲ್ಲೊಂದು ಕಡೆ ನಿಮಗೆ ಗೊತ್ತಿದ್ದರೆ ಒಂದು ಒಳ್ಳೆಯ ಅನುಕೂಲಗಳು ಆಗ್ತಾ ಇರುತ್ತೆ ಬ್ಯಾಕ್ಗ್ರೌಂಡಲ್ಲಿ, ಸ್ವಲ್ಪ ಮಟ್ಟಿಗೆ ತಂದೆಯಿಂದ ಅನುಕೂಲ ಆಗುವಂಥದ್ದು, ಅಥವಾ ಪಿತೃಗಳಿಂದ ನಿಮಗೆ ಅನುಕೂಲ ಆಗುವಂಥದ್ದು ನೋಡಿ. ಈ ಮಹಾಲಯ ಅಮಾವಾಸ್ಯದಲ್ಲಿ ಎಷ್ಟು ಜನ ಪಿತೃಗಳಿಗೆ ಒಂದು ಶ್ರಾದ್ದ ಕೊಟ್ಟಿದ್ರೆ ಅವ್ರಿಗೂ ಕೂಡ ಇದೊಂದು ಹೆಚ್ಚಿನ ಶುಭ ಫಲಗಳನ್ನ ನೀವು ನಿರೀಕ್ಷೆ ಮಾಡ್ಬೋದು. ಮತ್ತು ಕೆಲಸದಲ್ಲಿ ಎಲ್ಲೋ ಒಂದು ಕಡೆ ಗೊಂದಲಮಯವಾಗಿರುವಂಥದ್ದು ನೋಡಿ, ಹೊಸದಾಗಿ ನಾನು ಏನಾದರೂ ಮಾಡೋಣ ಅಂತ ಅನ್ನಿಸ್ತಾ ಇರುತ್ತೆ. ಸೊ ತುಂಬ ಒಂದು ಯೋಚನೆ ಮಾಡಿ ಇಡಿ ನೋಡಿ. ಇವಾಗ ಟೈಮ್ ಸರಿ ಇದೆ, ನಿಮ್ಗೆ ಯಾರನ್ನ ಕೇಳಿದ್ರು ನೀವು ದುಡ್ಡು ಕೊಡ್ತಾರೋ, ಸೊ ಎಲ್ಲೋ ಒಂದು ಕಡೆ ಬ್ಯಾಂಕ್ ಸಾಲ ಸಿಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುವಂಥದ್ದು ಖಂಡಿತ. ಅನುಕೂಲ ಅಂತೂ ಇದೆ, ಇಲ್ಲ ಅಂತಿಲ್ಲ. ಆದರೆ ಹಂಗನ್ಬಿಟ್ಟು ಯಾವುದೋ ಒಂದು ಫ್ಲಾಪಿ ಅಂದರೆ ಒಂದು ಮುಳುಗೋ ಇರೋಂಥ ಬಿಸ್ನೆಸ್ ಕೈ ಎತ್ಕೊಳ್ಳೋದು ಹಂಗೆಲ್ಲ ಮಾಡಬೇಡಿ. ಆಮೇಲೆ ವಾಸ್ತುಗಳನ್ನ ನೋಡಿ, ಒಂದು ನಮ್ಮಂಥ ಒಂದು ಯಂತ್ರಗಳು ಮಾಡಿಕೊಂಡು, ತಾಯತಿಗಳು ಮಾಡಿಕೊಂಡು, ಒಂದು ದಿಗ್ಬಂಧನ ಮಾಡಿಕೊಂಡು ನಂತರ ಹೋಗಿ, ಯಾಕಂದರೆ ಇಲ್ಲೋ ಒಂದು ಕಡೆ ಮಾಟ ಮಂತ್ರ ದುಷ್ಟಿದೋಷಗಳು ನಿಮ್ಮ ಮೇಲೆ ಒಂದು ಪರಿಣಾಮ ಬೀರುವಂಥ ಸಾಧ್ಯತೆಗಳು ನಾವು ಕಾಣ್ತಾ ಇರೋಂಥದ್ದು. ಆಮೇಲೆ ಇಲ್ಲೋ ಒಂದು 18 ನಂತರ ನಿಮಗೆ ಒಂದು ಭೂಮಿಯಿಂದ ಅನುಕೂಲ ಆಗುವಂಥದ್ದು, ಹಿರಿಯ ಸಹೋದರ ಅಥವಾ ಸಹೋದರಿಯರಿಂದ ನಿಮಗೆ ಅನುಕೂಲಗಳು ನೀವು ಕಾಣುವಂಥದ್ದು. ಬಟ್ ಪರಿಹಾರ ಅಂತ ಬಂದಾಗ ಕರ್ಕಾಟಕ ರಾಶಿಯವರಿಗೆ ಹೆಚ್ಚಿನ ಒಂದು ಶುಭ ಫಲಗಳನ್ನ ಈ ತಿಂಗಳು ನೀವು ನಿರೀಕ್ಷೆ ಮಾಡೋದು. ಸುಮಾರು ಒಂದು 20 ಭಾಗ ನಿಮಗೆ ತೊಂದರೆ ಇರುವಂಥದ್ದು. ಮತ್ತು ಯಾವ ರೀತಿಯಲ್ಲಿ ಅಂದರೆ ಒಂದು ಪತಿ ಪತ್ನಿಯರಲ್ಲಿ ಸ್ವಲ್ಪ ವಿರಸಗಳು ನಾವು ಕಾಣುವಂಥದ್ದು. ಇಲ್ಲೋ ಒಂದು ಕಡೆ ಮಾಡುವಂಥ ಮಾತುಗಳಲ್ಲಿ ಸ್ವಲ್ಪ ಕಂಟ್ರೋಲ್ ಇದ್ದರೆ ನಿಮಗೆ ಅಷ್ಟೇ ಸಾಕು. ನೋಡಿ, ಮುಖ್ಯವಾಗಿ ಚಂದ್ರನ ಒಂದು ಮಂತ್ರ ಹೇಳುವಂಥದ್ದು, ಓಂ ಶ್ರೀ ಚಂದ್ರಾಯ ನಮಃ ಅಂತ ಹೇಳೋದು. ಹೀಗೆ ಚಂದ್ರನ ಒಂದು ಯಾವುದಾದ್ರು ಒಂದು ಮಂತ್ರ ಅಥವಾ ಪಂಚಾಕ್ಷರಿ ಮಂತ್ರ, ಓಂ ನಮಃ ಶಿವಾಯ, ನೋಡಿ ಈ ಒಂದು ಮಂತ್ರನ ಪ್ರತಿನಿತ್ಯ ನೀವು ಪಠಿಸೋದ್ರಿಂದ ನಿಮ್ಮ ಮನಸ್ಸನ್ನ ಇನ್ನೊಂದು ತಿಳಿಯಾಗಿ ಒಂದು ಸ್ಥಿರವಾಗಿ ಒಂದು ಮನಸ್ಸು ನಿಮಗೆ ಬರುವಂಥ ಸಾಧ್ಯತೆಗಳು ಇರುತ್ತೆ.